ಮಗ ಸಖತ್ತಾಗಿದ್ದಾಳಲ್ಲ. ಆಲ್ರೆಡಿ ಲೈನಿಗೆ ತರ್ತಾ ಇದೆಯಮ್ಮ. ಇಷ್ಟು ಬೇಗನ? ಅಲ್ಲ, ಅವಳು ನಿನ್ನ ಲೈನಿಗೆ ಬಿದ್ದಿದ್ದಾಳೆ ಅಂತ ನಿಂಗೆ ಗೊತ್ತಾಯ್ತು? ನೋಡಿದಾಗೆಲ್ಲ ಸ್ಮೈಲ್ ಕೊಡ್ತಾಳೆ, ಗುಡ್ ಮಾರ್ನಿಂಗ್ ಅಂತಾಳೆ, ಬಾಯ್ ಅಂತಾಳೆ, ಊಟ ಆಯ್ತಾ, ತಿಂಡಿ ಆಯ್ತಾ ಅಂತನೂ ಕೇಳ್ತಾಳೆ. ಇದಕ್ಕಿಂತ ಇನ್ನೇನೋ ಬೇಕು? ಸೆಡೆ ನನ್ನ ಮಗನೆ, ನಾವಿರೋದು ಒಂದೇ ಆಫೀಸಲ್ಲಿ ಕಣ. ಅವಳು ಬೇರೆ, ಒಬ್ಬಳೇ ಹುಡುಗಿ, ಒಂದೇ ಬೇಲ್ ಬೇರೆ ಕೂತ್ಕೋತೀವಿ. ಇದೆಲ್ಲ ಕಾಮನ್ ಆಗಿ ಕೇಳ್ತಾರೆ. ನಿಂಗೆ ಗೊತ್ತಾಗಲ್ಲ ಬಿಡು ಮಗ. ಗೊತ್ತಾಗಲ್ವಾ? ಹೆಂಗೆ? ಏನ್ ಹೆಂಗೆ ನೋಡೋ ಅಲ್ಲಿ. ಅಯ್ಯೇ, ಚೆನ್ನಾಗಿದ್ದಾಳೆ. ಥೂ, ನನ್ನ ಮಗ. ಮತ್ತಿನ್ನೇನು ಹೇಳ? ನಾನು ಅವಳನ್ನ ಮಾತಾಡಕ್ ಶುರು ಮಾಡಿದಾಗಿಂದ ಅವಳು ಬ್ಲೂ ಡ್ರೆಸ್ ಹಾಕೊಂಡೇ ಬರ್ತಾ ಇದ್ದಾಳೆ. ಸೋ? ಅಯ್ಯೋ ನನ್ನ ಮಗನೇ, ನೋಡೋ ಇಲ್ಲಿ. ಲೋ, ಹಿಂಗೂನು? ನಿಂಗಿದೆಲ್ಲ ಗೊತ್ತಾಗಲ್ಲ ಬಿಡು ಮಗ. ಪವನ್, ಕಾಫಿಗೆ ಬರ್ತೀರಾ? ಸ್ವಲ್ಪ ಬ್ಯುಸಿ ಇದ್ದೀನಿ, ನೀನು ಹೋಗು, ನೆಕ್ಸ್ಟ್ ಟೈಮಿಂದ ಬರ್ತೀನಿ. ಓಕೆ, ನೋ ಪ್ರಾಬ್ಲಮ್. ಸಡೆ ನನ್ನ ಮಗನೆ, ಹೋಗತ್ತಾನೆ? ಹಂಗಲ್ವೋ ವಡೆ, ನಾನು ಲಾಸ್ಟ್ ಟೈಮ್ ಅವಳನ್ನ ಕಾಫಿಗೆ ಕರೆದಾಗ ಅವಳು ಬ್ಯುಸಿ ಅಂತ ಹೇಳಿದ್ಲು. ಈಗ ಅವಳು ಕರೆದ ತಕ್ಷಣ ನಾನು ಹೋದ್ರೆ ನನ್ನ ಡೆಸ್ಪರೇಟ್ ಅನ್ಕೊಳ್ಳಲ್ವಾ, ಅದಕ್ಕೆ ಹೋಗಿಲ್ಲ. ಹಂಗೆ? ಹಂಗೇನೆ. ಲೂಸ್ ನನ್ನ ಮಗ. ಎಷ್ಟು ದಿನ ಅಂತ ಹಿಂಗೆ ಲುಕ್ ಕೊಡ್ತಾ ಇರ್ತೀಯಾ? ಮೆಸೇಜ್ ಮಾಡು, ಏನಾದರೂ ನಡೆಸು. ಬೇಜಾನ್ ಮೆಸೇಜ್ ಮಾಡಿಬಿಟ್ಟಿದ್ದೀನಿ ನೋಡು. ಓಹೋ, ತಾವೇ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿದ್ದೀರಾ? ಹೌದು. ಓ, ಲೋ, ಏನು ಇದು? ನೀನು ಕೇಳಿರೋದಕ್ಕೆಲ್ಲ ಆನ್ಸರ್ ದ ಫಾಲೋಯಿಂಗ್ ಥರ ಓಕೆ ಆಯಿತು ಹಮ್ ಅಂತ ರಿಪ್ಲೈ ಮಾಡಿದ್ದಾಳೆ. ಲೇ, ಹಮ್ ಅಂದರೆ ಏನಂತ ತಿಳ್ಕೊಂಡೆ? ಏನಂತ ಗೊತ್ತಿಲ್ಲ, ತಾವು ಹೇಳಿ ಕೇಳಿಸ್ಕೊತೀವಿ. ಹಮ್ ಅಂದರೆ ಹೆವಿ ಮಿಸ್ ಮಾಡ್ಕೊಂಡು ಮಲ್ಕೊಂಡಿದ್ದೀನಿ ಅಂತ ಅರ್ಥ. ಈ ಥರನೂ ಇದೆಯಾ? ಲೋ, ಅವಳು ಮಾತಲ್ಲಿ ಇನ್ನೂ ಬೇಜಾನ್ ಅರ್ಥ ಇದೆ. ನಿನಗೆಲ್ಲ ಅರ್ಥ ಆಗುತ್ತೆ ಬಿಡು. ಸಾರ್ ಸಾರ್, ಹುಚ್ಚುಮುಂಡೆ ಮಗನೆ, ಮುಚ್ಕೊಂಡು ಮಲ್ಕೊ ಅಂತನೂ ಆಗುತ್ತೆ. ಇದು ಮ್ಯಾಟ್ರ್. ಏನ್ ಮಾತಾಡ್ತಾ ಇದ್ದಾರೆ? ಇಷ್ಟು ದಿನ ಮಾತಾಡ್ತಾನೆ ಇರಲಿಲ್ಲ, ಸಡನ್ ಆಗಿ ಏನು ಇಷ್ಟೊಂದು ಮಾತಾಡ್ತಾ ಇರೋದು? ಏನೋ ಇದೆ, ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ. ಏತಕ್ಕೆ ಸುಮ್ಮನೆ ಯಾಕೆ ಡೌಟು ಪಡುವೆ? ಟ್ಯಾಂಟಡ್ಯಾಂಗ್ ಕ್ಲಾರಿಟಿಗೆ. ಹ್ಞೂ, ಹಾಂ ಹೇಳೋ. ಏನಿಲ್ಲ ಮಚ್ಚ, ಏನು ಅಳ್ಜಿತ ಅಷ್ಟೊಂದು ಮಾತಾಡ್ತಾ ಇದ್ದೆ? ಏನಿಲ್ಲ ಕಣೋ, ನನ್ನ ಫಾರ್ ರಿಲೇಟಿವ್ ಅಂತ ಗೊತ್ತಾಯ್ತು, ಅದಕ್ಕೆ ಮಾತಾಡ್ತಾ ಇದ್ವಿ. ಅಂದರೆ ಅಣ್ಣ ತಂಗಿದಾರಣ? ಹಾಂ ಬಂದ್ಬಿಡು. ಅಣ್ಣ ತಂಗಿ ಅಂತ ಏನೂ ಇಲ್ಲ. ಯಾಕೆ? ಏನಿಲ್ಲ, ಸ್ವಲ್ಪ ಕ್ಲಾರಿಟಿ ಬೇಕಾಗಿತ್ತು. ಸಿಕ್ತಾ ಕ್ಲಾರಿಟಿ? ನೀನು ಪ್ರಪೋಸ್ ಮಾಡಿದ್ದು ಗೊತ್ತಾಯ್ತು. ಅವಳು ನಿನ್ನ ರಿಜೆಕ್ಟ್ ಮಾಡಿದ್ದು ಗೊತ್ತಾಯ್ತು. ಬಿಡು, ಇಟ್ ಹ್ಯಾಪನ್ಸ್. ಇನ್ಮೇಲಿಂದ ನಾನು ಅವಳಿಗೆ ಮಾತಾಡ್ಸಲ್ಲ, ಬೇಕಿದ್ರೆ ಅವಳೇ ಮಾತಾಡ್ಸ್ಲಿ. ವಸೀನ ಈಗ ಅವಳದು. ಲೇ, ಮಾಮೂಲಿಯಾಗಾದ್ರು ಮಾತಾಡ್ಸೋ ಹೋಗ್ಲಿ. ಮೊದಲೇ ಅವಳು ನಿನ್ನ ಕ್ಯಾಶುವಲ್ ಆಗಿ ಮಾತಾಡ್ಸಿದ್ನ, ಲವ್ ಪವ್ ಅನ್ಕೊಂಡು ಪ್ರಪೋಸ್ ಬೇರೆ ಮಾಡಿದ್ಯಾ? ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ಯಾರ ಬಿಟ್ಟು ಹೊಡಿಬೇಕು. ಆಯ್ತಪ್ಪ, ಹೊಡ್ಕ. ಹಾಂ ಅಂದರೆ ಬಿಟ್ಟು ಹೊಡಿ ಎಂದೆ. ಒಂದಷ್ಟು ಮಾತಿಲ್ಲದ ದಿನಗಳ ನಂತರ. ಸ್ನೇಹ, ಯಾ ನೀವು ಕೋಡ್ ಮಾಡಿದ್ದು ತಪ್ಪಿದೆ. 2 ವೀಕ್ಸಿಂದ ಸೇಮ್ ಮಿಸ್ಟೇಕ್ಸ್ ಆಗ್ತಿದೆ. ಕೀಪ್ ಫೋಕಸ್. ಓಕೆ, ಐ ವಿಲ್ ಡು ಇಟ್. ಓಕೆ. ಗೊತ್ತಾಯ್ತಾ? ಏನು? ನಾನು ಅವಳನ್ನ ಮಾತಾಡ್ಸಕ್ ಬಿಟ್ಟಿದ್ದು 2 ವಾರದಿಂದ. ಅಂದ್ರೆ ನಿನ್ ಮಾತನರ್ಥ, ನೀನು ಅವಳನ್ನ 2 ವಾರದಿಂದ ಮಾತಾಡ್ತಿಲ್ಲ ಅಂತ ಅವಳಿಗೆ ಫೋಕಸ್ ತಪ್ಪಿ ವರ್ಕ್ ಮಾಡಕ್ ಆಗ್ತಿಲ್ಲ ಅಲ್ವಾ? ಓ, ಈ ಗೊತ್ತಾಯ್ತಾ? ಜಾಣ ಜಾಣ ಆಗ್ಬಿಟ್ಟಿದ್ಯಾ? ಕಟ ಕಟ.
ನಿಮ್ಮ ರಕ್ಕಸನ ಮದುವೆಗೆ ಕಾರಣ? ಪಾಪ ಕಾಂಬಿ. ಪಾಪನ? ಅವನಾ? ಅವಳು ನನ್ನ ಉರ್ಸಕ್ಕಂತಾನೆ ಅವನ ಜೊತೆ ಮಾತಾಡ್ತಾ ಇರೋದು. ಹಾಗೇನಿಲ್ವೋ ಮಗನ. ಲೇ ಇವನ್ ಲಾಜಿಕ್ ಎಲ್ಲ ನಿಂಗೆ ಗೊತ್ತಾಗಲ್ಲ, ನಿನ್ ಸುಮ್ನೆ ಇರು. ಏಯ್ ನಿಜ ಕಣು, ನಮ್ಮ ತಾಯಿಯನೆಗಳು ಎವ್ರಿ ಟೈಮ್ ನನ್ನ ಮಾತಾಡ್ಸಕ್ಕಂತಾನೆ ಬರೋದು, ಇವನು ಉರ್ಸಕ್ಕಂತ ಏನೂ ಅಲ್ಲ. ಮಗ ಲೋ ನೋಡು ಅಲ್ಲಿ ಹೆಂಗ್ ಗುರುಸ್ತಾ ಇದ್ದಾಳೆ ಅಂತ. ಅಯ್ಯೋ ಲವ್, ರಿಲ್ಯಾಕ್ಸ್ ರಿಲ್ಯಾಕ್ಸ್ ಸ್ಟ್ಯಾಚು. ಇವನಂತೂ ಓವರ್ ಥಿಂಕಿಂಗ್ ಮಾಡೋ ಸ್ಟಾಪ್ ಮಾಡಲ್ಲ. ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಶುರು ಮಾಡಿ, ನಮಗೊಂದು ಸ್ಟಾರ್ಟ್ ಕೊಡಿ.